ಎಲ್ಲರೂ ನಮಗ್ ಬರಬೇಕ್ರಿ, ನಮಗ್ ಬರಬೇಕು. ಇನ್ನೂ ಸೂಕ್ತ ನೀವು ಬಂದಿಲ್ಲ ನಮಗ. ಯಾಕಂತಾದ್ರು ಏನಂತಾದ್ರು ಲಾಸ್ ಆಗಿತ್ತು? ಇದನ್ನ ಯಾಕೆ ಸಂತೋಷವಾಗಿ ಬಂದವರು? ನಾನು ಆಯುಷ್ಯನಾಗಿ ನಾನು ಮಾತಾಡಿಲ್ಲ, ಬಂದವರು ಆಯುಷ್ಯನಾಗಿ ಮಾತಾಡಿಲ್ಲ. ಇವತ್ತೇನ ಪ್ರತ್ಯಪ ಭಾಗ್ಯನವ್ರು ಏನ 50 ಕೋಟಿ ಲಕ್ಷ್ಮಣ ಸವದಿ ಅವರು ಹೇಳ್ಯಾರ ಅಂತ ಹೇಳಿ ಹೇಳ್ಯಾರಲ್ಲ, ಅದಕ್ಕೆ ಇವತ್ತು ನಾನು ಇದ್ರ ಮಾತಾಡಬೇಕಾಗತ್ತೆ. ಅವ್ರಿಗೆ ಏನು ಮಾತಾಡಬೇಕು ಇವತ್ತು? ಯಾಕಂದ್ರೆ ಮೈಕ್ನಲ್ಲಿ ಅಸಂವಿಧಾನ ಶಬ್ದಗಳನ್ನು ವಾಪಸ್ ಬಾರದು ಅನ್ನುವಂತ ಒಂದು ಪರಿಕಲ್ಪನೆ ನನಗದ. ಯಾರು ಮಾನ ಮರ್ಯಾದೆ ಇದ್ರೆ ದಯವಿಟ್ಟು ನಾವು ರಾಜಕೀಯದಾಗ ಬರ್ತಡೋ ಬೀಳ್ತಡೋ ಗೊತ್ತಿಲ್ಲ. ಇನ್ಯಾರು ಈ 23 ಚುನಾವಣೆ ಇತಿಹಾಸ ಬಂದವ್ರೆ? ಇವತ್ತು ಸತ್ಯಪಾದ ಏನು ಹೇಳಿದ್ರೆ ಏನು ಕಾಂಗ್ರೆಸ್ ಬಿಜೆಪಿ ಯುದ್ಧ ಅಲ್ಲ. ಇವತ್ತು ಕಾಂಗ್ರೆಸ್ ಮುಕ್ತ ಅಲ್ಲ, ಬಿಜೆಪಿ ಮುಕ್ತ ಅಲ್ಲ, ಲಕ್ಷ್ಮಣ ಸವದಿ ಅವರ ಮುಕ್ತ. ನಾನು ಇವತ್ತು ಬಂದವರು ಬಹಳ ನಾವೇನು ಯಾರು ತಪ್ಪಾಗಿ ಮಾಡವಲ್ಲ. ನನ್ನ ಸಣ್ಣ ಹುಡುಗು ಬಂದ ಏನು ತಮ್ಮ ಇಲ್ಲಿ ಬಾ ಕನ್ನಡ ಅಂದ್ರ ತಾಲೂಕಿನ ಎಲ್ಲರೂ ಅಲ್ಲ, ನಾವು ಒಬ್ಬ ತಮ್ಮ ಇದ್ದಂಗೆ ನಾನು ನಡ್ಕೊಂಡು ಬಂದೆ. ಇದು ಹಂಗಿಲ್ಲ, ಅವ್ರೊಬ್ಬ ಅಣ್ಣ, ನಿಮ್ಗೆಲ್ಲರೂ ತಮ್ಮ. ಅವರು ನಾವು ಮಾತಾಡಿದ್ದನ್ನು ಕೂಡ ಸಂಪೂರ್ಣವಾಗಿ ರೆಕಾರ್ಡ್ ಇರೋದನ್ನ ಅವರು ಕೇಳಿರ್ತಾರ. ಕೇಳ್ಕೊಂಡು ನಾನಿಷ್ಟು ಆಕ್ರೋಶ ಆಗ್ಲಿಕ್ಕೆ ಕಾರಣ ಅಂದ್ರೆ ನೀವು 45 ಕೋಟಿ ರೂಪಾಯಿ ಕಟ್ಟಿನಂತ ನೀವು ಬಾಯಿಂದ ಬಂದಿರಲ್ಲ. ನನ್ನ ಜಾಗದಲ್ಲಿ ಮತ್ತೊಬ್ಬರು ಯಾವಾಗಿದ್ದ ಭವಿಷ್ಯ ನಿಮ್ಮ ಮನೆಗೆ ಬರ್ತಿದ್ದೆ ಅಂತ ಅನ್ಸ್ತು. ನಾನು ಅವ್ರು ಮಾಡಿಲ್ಲ ಕೇಳ್ಕೊಂಡು ಸಾಕ್ಷಿ ಇದ್ರೆ ಸಾಕ್ಷಿ ಸಮೇತ ಕೊಡಬೇಕು, ಎಲ್ಲರೂ ಕ್ಷಮೆಯನ್ನು ಯಾಚಿಸಬೇಕು ಅಂತ ಹೇಳಿ ನಾನು ಹೇಳ್ತೀನಿ.